ಪಾಪ ಕಿಶೋರ್, ನನ್ ಮಾತ್ ಕೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಯಾಕೆ, ಏನಾಯ್ತು ಉಸ್ತಾದ್? ನೋಡ್ ಚಂಗು, ಮಳೆಗಾಲ ಶುರುವಾಗಿದೆ. ನಾವು ಸಾಮಗ್ರಿಗಳನ್ನ ಸರಿಯಾಗಿಟ್ಟುಕೊಳ್ಳಲು, ಸರಕುಗಳನ್ನ ಸುರಕ್ಷಿತವಾಗಿ ತಲುಪಿಸಲು 4 ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು. 1. ವಾಹನದ ಸರ್ವಿಸ್. ವಾಹನದ ಸರ್ವಿಸ್ ಅನ್ನ ಮಳೆಗಾಲಕ್ಕೂ ಮೊದಲೇ ಮಾಡಿಸಬೇಕು. ಹೆಡ್ಲೈಟ್, ಇಂಡಿಕೇಟರ್, ಬ್ರೇಕ್ ಪ್ಲೇಟ್, ವೈಪರ್, ಟೈರ್, ಬ್ರೇಕ್ ಇತ್ಯಾದಿ ಎಲ್ಲವನ್ನ ಚೆಕ್ ಮಾಡಬೇಕು. ಮಳೆ ನೀರಿನಿಂದ ರಕ್ಷಣೆ, ಸ್ವಚ್ಛ ಹಾಗೂ ಒಳ್ಳೆಯ ಟಾರ್ಪಲ್ ಇಟ್ಕೊಳ್ಬೇಕು. ಹರಿದು ಹೋದ ಅಥವಾ ಹಳೆ ಟಾರ್ಪಲ್ ಇದ್ರೆ ಅದರಿಂದ ನೀರು ಬರುತ್ತದೆ, ಸೋರುತ್ತದೆ. ಸಾಮಗ್ರಿ ಲೋಡ್ ಮಾಡೋದಕ್ಕೂ ಮೊದಲು ವಾಹನವನ್ನ ಸುರಕ್ಷಿತವಾಗಿ ಸ್ವಚ್ಛವಾಗಿಡಿ ಹಾಗೂ ಒಣಗಿಸಿರಿ. ಹಳೆಯ ಟಾರ್ಪಲ್ ಅನ್ನ ಕೆಳಗೆ ಹಾಕಿಡಿ. ಲೋಡಿಂಗ್ ಮಾಡುವ ಸಮಯದಲ್ಲಿ ಲೋಡ್ ಮಾಡುವ ಸಾಮಗ್ರಿ ಒಣಗಿದೆ, ಸುರಕ್ಷಿತವಾಗಿದೆ ಹಾಗೂ ಸ್ವಚ್ಛವಾಗಿದೆ, ಒಣಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಓಪನ್ ಲೋಡ್ ಮಾಡಬಾರದು. ಲೋಡ್ ಮಾಡಿದ ತಕ್ಷಣ ಅತ್ಯಂತ ಸ್ವಚ್ಛ ಟಾರ್ಪಲ್ ಹಾಕಿ ನಂತರ ಉಳಿದ ಟಾರ್ಪಲ್ ಅನ್ನ ಹಾಕಿ. ಟಾರ್ಪಲ್ ಹಾಳಾಗಿದೆಯೇ ಅಥವಾ ಹರಿದಿದೆಯೇ? ಹಾಳಾದ ಅಥವಾ ಹರಿದ ಟಾರ್ಪಲ್? ಖಂಡಿತ ಇಲ್ಲ ಉಸ್ತಾದ್. ಟಾರ್ಪಲ್ ಅನ್ನ ಗಾಡಿಯ ಮುಂಭಾಗದಿಂದ ಹಿಂಬದಿಯವರೆಗೆ ಹಗ್ಗ ಹಾಕಿ ಬಿಗಿಯಾ ಕಟ್ಟಿ. ಗಾಡಿ ಹಾಗೂ ಸಾಮಗ್ರಿಯನ್ನ ಎಲ್ಲಾ ಕಡೆಯಿಂದಲೂ ಸರಿಯಾಗಿ ಒತ್ತಿ ಗಾಡಿ ಮೇಲೆ ಒಂದು ಫ್ರೇಮ್ ಹಾಕಿ ಟಾರ್ಪಲ್ ಹೊದಿಸಿ. ನೋಡಿ, ಇದನ್ನ ಎ ಫ್ರೇಮ್ ಅಂತ ಹೇಳ್ತಾರೆ. ಇದನ್ನ ಹಾಕಿದಾಗ ಮಳೆ ನೀರು ಬೇಗ ಒಣಗಿ ಹೋಗುತ್ತದೆ, ಸರಾಗವಾಗಿ ಹರಿಯುತ್ತದೆ. ಇನ್ನು ಹೇಳಿ ಉಸ್ತಾದ್. ರಸ್ತೆಯಲ್ಲಿ ಗಾಡಿಯನ್ನ ಯಾವತ್ತೂ ನೀರು ತುಂಬಿರುವ ಅಥವಾ ನೀರು ಹರಿಯುವ ನೀರಿನಲ್ಲಿ ರಸ್ತೆಯಲ್ಲಿ ಓಡಿಸಬೇಡಿ. ಸರಿ. ಗಾಡಿಯನ್ನ ಯಾವತ್ತೂ ಮರ, ಕಂಬ ಅಥವಾ ಗೋಡೆಯ ಬಳಿ ನಿಲ್ಲಿಸಬೇಡಿ. ಯಾವುದೇ ಬೇರೆ ಗಾಡಿಯ ಹಿಂದಿಂದೆಯೇ ಓಡಿಸಬೇಡಿ. ಮುಂದಿನ ಗಾಡಿಯಿಂದ ಸಾಧ್ಯವಾದಷ್ಟು ದೂರದಲ್ಲೇ ನಿಲ್ಲಿಸಿ. ಕಾಲಕಾಲಕ್ಕೆ ಚೆಕ್ ಮಾಡ್ತಾ ಇರಿ. ಉಸ್ತಾದ್, ನಿಮ್ಮ ಮಾತು ಕೇಳಿದ್ದರೆ ಸಾಮಗ್ರಿಯು ಸರಿಯಾಗಿಡುತ್ತಿತ್ತು ಹಾಗೂ ಕಂಪನಿಯವರು ಮಾಲೀಕರ ಬೈಗುಳ ಕೇಳುವ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಹೋಗ್ಲಿ ಬಿಡು ಕಿಶೋರ್, ಆಗಿದ್ದಾಗ ಹೋಯ್ತು. ಇನ್ಮುಂದೆ ಎಚ್ಚರವಾಗಿರಿ. ಚಂಗು, ನೀನು ಕೂಡ.